ನಮಸ್ತೆ ವೀಕ್ಷಕರೇ, ನಾನು ಇದ್ದೀನ. ಚಾಕ್ಲೇಟ್ ಕೇಕ್ನ ಕೇವಲ ಎರಡು ಸಾಮಗ್ರಿಗಳನ್ನ ಉಪಯೋಗಿಸಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ರೀತಿ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಮಾಡುವ ವಿಧಾನ ನೋಡೋಣ. ಮೊದಲು ಬಾರ್ಬನ್ ಬಿಸ್ಕೆಟ್ ತೊಗೊಂಡಿದ್ದೀನಿ. ಇದನ್ನೀಗ ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಕೇವಲ 5 ಬಿಸ್ಕೆಟ್ಗಳಷ್ಟೇ ನಾನು ಹಾಕ್ಕೊಳ್ತಾ ಇದ್ದಿರೋದು. ತುಂಬ ಕಡಿಮೆ ಕ್ವಾಂಟಿಟಿಯಲ್ಲಿ ಕೇಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಮಧ್ಯದಲ್ಲಿ ಕ್ರೀಮ್ ಇರುವಂಥ ಚಾಕ್ಲೇಟ್ ಬಿಸ್ಕೆಟ್ ತೊಗೊಂಡಿರಿ. ಕ್ರೀಮ್ ಇಲ್ಲ ಅಂತಂದರೆ ಎಣ್ಣೆ ಅಥವಾ ಬೆಣ್ಣೆ ಹಾಕಬೇಕಾಗುತ್ತೆ. ಅದರಿಂದ ಕ್ರೀಮ್ ಇರುವಂಥ ಚಾಕ್ಲೇಟ್ ಬಿಸ್ಕೆಟ್ ತೊಗೊಂಡಿರಿ. ಈಗ ಇದನ್ನು ಸಣ್ಣ ಸಣ್ಣ ಪೀಸ್ ಮಾಡಿಕೊಂಡು ಗ್ರೈಂಡರ್ ಮಾಡ್ಕೊಳ್ತಾ ಇದ್ದೀನಿ. ನೀರೇನು ಹಾಕೋದು ಬೇಡ, ಹಾಗೆ ಗ್ರೈಂಡರ್ ಮಾಡ್ಕೊಳ್ಳಿ. ಪುಡಿ ಆಗಬೇಕು, ಅಲ್ಲಿವರೆಗೂ ಗ್ರೈಂಡರ್ ಮಾಡಿಕೊಂಡ್ರೆ ಸಾಕು. ನೋಡಿ, ಈ ರೀತಿ ಪೌಡರ್ ಆಗಿದ್ದರೆ ಸಾಕು. ಇದನ್ನೀಗ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಒಂದು ಸಣ್ಣ ಗ್ಲಾಸಲ್ಲಿ ಹಾಲು ತೊಗೊಂಡಿದ್ದೀನಿ. ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಬರಬೇಕಾಗತ್ತೆ. ಒಟ್ಟಿಗೆ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಡಿ. ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ಒಟ್ಟಿಗೆ ಹಾಕಿದ್ರೆ ತೆಳುವಾಗೋ ಚಾನ್ಸಸ್ ಇರುತ್ತೆ. ಮತ್ತು ಸಕ್ಕರೆ ಪುಡಿ ಏನು ಹಾಕೋದೇನು ಬೇಡ. ತುಂಬ ಸಿಹಿ ಬೇಕು ಅಂತಂದರೆ 1-2 ಟೇಬಲ್ ಸ್ಪೂನ್ ಸಕ್ಕರೆ ಪೌಡರ್ ಹಾಕ್ಕೊಳ್ಳಿ. ಇಲ್ಲ ಅಂತಂದರೆ ಬಿಸ್ಕೆಟಲ್ಲಿರೋ ಸಿಹಿ ಅಂಶನೇ ಸಾಕು. ಈ ರೀತಿ ಎಲ್ಲೂ ಗಂಟಾಗದೇ ಇರೋ ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. 1 ನಿಮಿಷ ಮಿಕ್ಸ್ ಮಾಡಿದ್ರೆ ಸಾಕು. ತುಂಬ ಜಾಸ್ತಿ ಮಿಕ್ಸ್ ಮಾಡಿದ್ರೆ ಕೇಕ್ ಸಾಫ್ಟ್ ಆಗಿರಲ್ಲ. ಇಡ್ಲಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ನೋಡಿ, ಈ ಕನ್ಸಿಸ್ಟೆನ್ಸಿ ಇದ್ದರೆ ಕೇಕ್ ಬ್ಯಾಟರ್ ಕರೆಕ್ಟಾಗಿದೆ ಅಂತ ಅರ್ಥ. ಈಗ ಒಂದು ಗಟ್ಟಿ ಬಾಣಲಿಗೆ ಮಧ್ಯದಲ್ಲಿ ಸ್ಟ್ಯಾಂಡ್ ಇಡ್ತಾ ಇದ್ದೀನಿ. ಇದಕ್ಕೆ ಉಪ್ಪಾಗಲಿ ಅಥವಾ ಮರಳಾಗಿ ಹಾಕೋ ಅವಶ್ಯಕತೆ ಇರಲ್ಲ. ಲಿಡ್ ಕ್ಲೋಸ್ ಮಾಡಿ 10 ನಿಮಿಷ ಲೋ ಫ್ಲೇಮಲ್ಲಿ ಬೇಯಲಿಕ್ಕಿಟ್ಟಿದ್ದೀನಿ. ಒಂದು ಸಣ್ಣ ಬಟ್ಲಿಗೆ 1/2 ಟೇಬಲ್ಸ್ಪೂನ್ ಎಣ್ಣೆ ಹಾಕಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಕೇಕ್ ಅಂಟಲ್ಲ ಅಂತಷ್ಟೇ. ಈಗ ಮಾಡಿಟ್ಟಿರುವಂಥ ಕೇಕ್ ಮಿಕ್ಸ್ಚರ್ನ ಹಾಕ್ಕೊಳ್ತಾ ಇದ್ದೀನಿ. ಈ ಮಿಕ್ಸ್ಚರ್ಗೆ ಬೇಕಿಂಗ್ ಪೌಡರ್ ಆಗಲಿ, ಬೇಕಿಂಗ್ ಸೋಡಾ ಆಗಲಿ, ಯಾವುದನ್ನೇ ಹಾಕೋದೇನು ಬೇಕಿರಲ್ಲ. ಈಗ 1-2 ಸರಿ ನೆಲಕ್ಕೆ ಕುಟ್ಟಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ಕೇಕ್ ನೀಟಾಗಿ ಸೆಟ್ ಆಗುತ್ತೆ ಅಂತಷ್ಟೇ. 10 ನಿಮಿಷ ಆಗಿದೆ. ಲಿಡ್ ಓಪನ್ ಮಾಡಿ ಮಧ್ಯಭಾಗಕ್ಕೆ ಬಟ್ಲ್ ಇಟ್ಕೊಂಡು ನಂತರ ಲಿಡ್ ಕ್ಲೋಸ್ ಮಾಡಿ 30 ನಿಮಿಷ ಲೋ ಫ್ಲೇಮಲ್ಲಿ ಬೀಲಿಕ್ಕಿಟ್ಟಿದ್ದೀನಿ. ಈಗ 30 ನಿಮಿಷ ಆಗಿದೆ. ಒಂದು ಟೂತ್ ಪಿಕ್ಕಿಂದ ಚುಚ್ಚಿದ್ರೆ ಟೂತ್ ಪಿಕ್ಕಿಗೆ ಕೇಕ್ ಅಂಟಬಾರ್ದು, ಹಾಗಾಗಿದ್ರೆ ಕೇಕ್ ಚೆನ್ನಾಗಿ ಬೆಂದಿದೆ ಅಂತ. ಇದನ್ನೀಗ ತಣ್ಣಗಾಗಲಿಕ್ಕೆ ಇಟ್ಟಿದ್ದೀನಿ. 1/2 ಗಂಟೆ ತಣ್ಣಗಾದ ನಂತರ ಹೀಗೆ ಒಂದು ಚಾಕುವಲ್ಲಿ ಸೈಡ್ನೆಲ್ಲ ಬಿಡಿಸ್ಕೊಳ್ತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಕೇಕ್ ಬಂದಿದೆ ಅಂತ ಗೊತ್ತಾಗ್ತಿದೆ. ತುಂಬ ಸಾಫ್ಟಾಗಿರುತ್ತೆ ಮತ್ತು ತುಂಬಾ ರುಚಿಯಾಗಿರುತ್ತೆ. ನೋಡಿ, ಎಷ್ಟು ಸಾಫ್ಟಾಗಿದೆ ಅಂತ ಗೊತ್ತಾಗ್ತಿದೆ. ನೋಡಿದ್ರಲ್ಲ ವೀಕ್ಷಕರೇ, ಕೇವಲ 2 ಸಾಮಗ್ರಿಗಳನ್ನ ಉಪಯೋಗಿಸಿ ಚಾಕ್ಲೇಟ್ ಕೇಕ್ ಯಾವ ರೀತಿ ಮಾಡಬಹುದು ಅಂತ ಗೊತ್ತಾಯ್ತಲ್ವ? ನೀವು ಕೂಡ ಪ್ರಯತ್ನಿಸಿ. ಥ್ಯಾಂಕ್ ಯು. ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.